ಜೈಲಲ್ಲಿರುವಂಥ ಪೋರ್ಕಿ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಭೇಟಿ ಆಗಬೇಕು ಅಂತಾರೆ ಇವರು ಪರ್ಮಿಷನ್ ತಗೊಳ್ಳೇಬೇಕು ಅಂತೆ ಪ್ರದೂಷ್ ಇನ್ನೊಂದೇನೋ ಎಡವಟ್ ಮಾಡ್ಕೊಂಡು ಅಂತ ಹೇಳಿದ್ರು ಕೇಳಲಿಲ್ಲ ಇವೆಲ್ಲ ವಿಚಾರಗಳಿದೆ ಅದರಲ್ಲೂ ಮನೆ ಊಟದ ವಿಚಾರ ಏನಾಗಿದೆ ಇದರಲ್ಲಿ ನೋಡಿ ಜೈಲೂಟ ಬೇಕು ಅಂತೇಳಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿ ದರ್ಶನ್ ಪೇಚುಗೆ ಸಿಲುಕಿದ್ರ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ ಜೈಲೂಟ ಬೇಕು ಅಂದಂತಹ ಪಕ್ಷದಲ್ಲಿ ಮೊದಲಿಗೆ ಜೈಲಿನ ಐ ಜಿ ಪಿಯವರಿಗೆ ಅವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಬೇಕು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಇಲ್ಲಿ ಎರಡೂ ಕಡೆ ಸಿಗದಿದ್ದಂತಹ ಪಕ್ಷದಲ್ಲಿ ಆ ಬಳಿಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಆದರೆ ದರ್ಶನ್ ಈ ಪ್ರಕರಣದಲ್ಲಿ ಏಕಾಏಕಿ ಬಂದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿ ವಾರಗಟ್ಟಲೆ ವಿಚಾರಣೆ ನಡೆದಿದೆ ಆ ಬಳಿಕ ಮತ್ತೆ ಕೆಳಹಂತದ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಅಲ್ಲಿ ಬಗೆಹರಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಎಲ್ಲೋ ಒಂದು ಕಡೆ ಆತರ ಬಿದ್ದು ಪೇಚಿಗೆ ಸಿಲುಕಿದ್ರ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ ಜೈಲೂಟ ಸೇರಿದ ದರ್ಶನ್ಗೆ ಮನೆಯೂಟದ ಹಂಬಲ ಮನೆಯೂಟಕ್ಕಾಗಿ ಅರ್ಜಿ ವೇಳೆ ಎಡವಟ್ಟು ಪರದಾಟ ನನಗೂ ಮನೆಯೂಟ ಬೇಕು ಪವಿತ್ರ ಗೌಡ ರಂಪಾಟ ಮನೆ ಊಟಕ್ಕಾಗಿ ಏಕಾಏಕಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ಪೇಚಿಗೆ ದರ್ಶನ್ ಸಿಗಾಕೊಂಡಿದ್ದಾರೆ ಮನೆ ಊಟ ಪಡೆಯೋಕೆ ಎರಡು ವರ್ಷದ ಹಿಂದಿನ ಹೆಲ್ತ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಲ್ಲದೆ ಸೊಂಟದ ಮೂಳೆ ಪೆಟ್ಟಾಗಿದೆ ಅಂತ ರಿಪೋರ್ಟ್ ಸಲ್ಲಿಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಪ್ರೆಸೆನ್ಸ್ ಕರೆಕ್ಷನ್ ಸರ್ವಿಸ್ ಮ್ಯಾನ್ಯಲ್ ಪ್ರಕಾರ ಮನೆ ಊಟ ಪಡೆಯೋಕೆ ಅವಕಾಶ ಇದೆ ಇದರ ಪ್ರಕಾರ ಮನೆ ಊಟ ಪಡೆಯೋಕೆ ಬಯಸೋ ಖೈದಿ ಮೊದಲು ಕಾರಾಗೃಹಗಳ ಐಜಿಗೆ ಮನವಿ ಮಾಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಈ ಬಗ್ಗೆ ಮನವಿ ಮಾಡಬೇಕಿತ್ತು ಇಲ್ಲಿ ಅವಕಾಶ ಸಿಗದೆ ಇದ್ದಾಗ ಹೈಕೋರ್ಟ್ ಗೆ ರೆಟ್ ಅರ್ಜಿ ಸಲ್ಲಿಸಬೇಕಿತ್ತು ಆದ್ರೆ ದರ್ಶನ್ ಪರ ಏಕಾಕಿ ಹೈಕೋರ್ಟ್ ಗೆ ರೆಟ್ ಅರ್ಜಿ ಈಗ ಎಡವಟ್ಟಾಗಿದೆ ಸದ್ಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ್ದು ನಾಳೆ ಅರ್ಜಿಯು ವಿಚಾರಣೆಗೆ ಬರುತ್ತೆ ಜೈಲಲ್ಲಿ ಪವಿತ್ರ ಗೌಡ ಕೂಡ ಮನೆ ಊಟ ಬೇಕು ಅಂತ ಜೈಲಾಧಿಕಾರಿಗಳು ಹಾಗೂ ಕುಟುಂಬಸ್ಥರ ಬಳಿ ರಂಪಾಟ ಮಾಡ್ತಿದಾರಂತೆ ಪಾರ್ಟಿ ಬಳಿಕ ಮನೆಗೆ ಎಂದ ದರ್ಶನ್ ನಿಮ್ಮ ಜೊತೆ ವರ್ತಿನಿ ಎಂದ ಪ್ರದೋಷ್ ಕೇಸ್ ನಲ್ಲಿ ಫೇಟ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ದಿನ ಕಳೆದಂತೆ ಚುರುಕು ಪಡಿತಾ ಇದ್ದು ಹೊಸ ಹೊಸ ರೋಚಕ ವಿಚಾರ ಬೆಳಕಿಗೆ ಬರ್ತಾ ಇದೆ ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ ಭಾಗಿಯಾಗಿದೆ ಇಂಟ್ರೆಸ್ಟಿಂಗ್ ಜೂನ್ ಎಂಟರಂದು ಮಧ್ಯಾಹ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ನಟ ದರ್ಶನ್ ಚಿಕ್ಕಣ್ಣ ವಿನಯ್ ಪ್ರದೂಷ್ ಸೇರಿ ಹಲವರು ಪಾರ್ಟಿ ಮಾಡಿದ್ರಂತೆ ಪಾರ್ಟಿ ಬಳಿಕ ಎಲ್ಲರೂ ಮನೆಗೆ ಹೋಗಿ ಅಂತ ದರ್ಶನ್ ಹೇಳಿದ್ದಾರೆ ಆದ್ರೆ ಆರೋಪಿ ಪ್ರದೋಷ್ ಮಾತ್ರ ಇಲ್ಲ ಬಾಸ್ ನಾನು ನಿಮ್ ಗಾಡಿಯಲ್ಲೇ ಬರ್ತೀನಿ ನಂತರ ಡ್ರಾಪ್ ಹಾಕಿಸ್ಕೋತೀನಿ ಅಂದಿದ್ದಾನೆ ರೇಣುಕಾ ಸ್ವಾಮಿ ವಿಚಾರ ಗೊತ್ತಿಲ್ಲದೆ ದರ್ಶನ್ ಜೊತೆಗೆ ಶೆಡ್ಗೆ ಬಂದಿದ್ದಾನೆ ಆದರೆ ಶೆಡ್ಗೆ ಹೋಗಿದ್ದ ಪ್ರದೋಶ್ ಕೂಡ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ ಮತ್ತೊಂದು ಪ್ರಕರಣದಲ್ಲಿ ಎ ತರ್ಟಿನ್ ಆರೋಪಿ ಪ್ರದೋಷ್ ತಾನು ಸುಖ ಸುಮ್ಮನೆ ಬಂದು ಪೊಲೀಸರ ಅತಿಥಿಯಾದ್ನ ಕೊಲೆ ಆರೋಪಿಯಾದ್ನ ಅನ್ನೋ ಅನುಮಾನಗಳು ಒಂದಷ್ಟು ತನಿಖೆಯಲ್ಲಿ ಗೊತ್ತಾಗ್ತಿರ್ತಕ್ಕಂತಹ ವಿಚಾರ ಅವತ್ತು ಕೊಲೆ ನಡೆದಂತಹ ದಿನ ಜೂನ್ ಎಂಟನೇ ತಾರೀಕು ಪ್ರದೋಷ್ ಇವರು ಪಾರ್ಟಿ ಮಾಡ್ತಿದ್ದಂತಹ ಜಾಕ ಆರ್ ಆರ್ ನಗರದ ಸ್ಟೋನಿ ಬ್ರೂಕ್ ಪಬ್ಗೆ ಹೋಗಿದ್ದ ಪಾರ್ಟಿ ಎಲ್ಲ ಮುಗಿದ ಬಳಿಕ ದರ್ಶನ್ ಏ ನೀನಿನ್ನು ಹೊರಡು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರಂತೆ ಆದರೆ ಇಲ್ಲ ಬಾಸ್ ನಾನು ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರದೇ ಕಾರಿನಲ್ಲಿ ಶೆಡ್ನ ಜಾಗಕ್ಕೆ ಹೋಗಿದ್ದಾನೆ ಆಗ ಶೆಡ್ನ ಜಾಗದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಈತನು ಕೂಡ ಹಲ್ಲೆಯನ್ನು ನಡೆಸಿದ್ದಾನೆ ಆದರೆ ಬೇಡ ಬೇಡ ಅಂದರೂ ಕೂಡ ಆತನೇ ಬಂದು ಕೊಲೆ ಪ್ರಕರಣದಲ್ಲಿ ಸಿಗ್ಗಾಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಿದೆ ಎರಡು ಟೀಮ್ ನಿಂದ ರೇಣುಕಾಸ್ವಾಮಿ ಶವ ಸಾಗಾಟ ಶವ ಬಿಸಾಡೋಕೆ ಗೈಡ್ ಮಾಡಿದ್ದ ಪ್ರದೋಷ್ ವಿನಯ್ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ ಬಳಿಕ ವಿಷ್ಣುವನ್ನ ದರ್ಶನ್ಗೆ ಮುಟ್ಟಿಸಿದ್ದಾರೆ ಬಳಿಕ ದರ್ಶನ್ ಮೇಲಿನ ಅಭಿಮಾನಕ್ಕೆ ಶವ ವಿಲೇವಾರಿ ಮಾಡುವಂತಹ ಜವಾಬ್ದಾರಿಯನ್ನ ಪ್ರದೋಷ್ ಹೊತ್ತಿದ್ದ ಸುಮಾರು ಮೂವತ್ತು ಲಕ್ಷ ಹಣ ಪಡೆದು ನಾಲ್ವರಿಗೆ ಡೀಲ್ ಒಪ್ಪಿಸಲಾಯಿತು ಅದರಂತೆ ರಾಘವೇಂದ್ರ ಕಾರ್ತಿಕ್ ಕೇಶವಮೂರ್ತಿ ಮತ್ತು ನಿಖಿಲ್ ನಾಯಕ್ ಶವ ಸಾಗಿಸಿ ಸುಮನಹಳ್ಳಿ ರಾಜ್ ಕಾಲುವೆಗೆ ಈ ವೇಳೆ ಆರೋಪಿ ಪ್ರದೋಷ್ ಮತ್ತು ವಿನಯ್ ಮತ್ತೊಂದು ಕಾರ್ ಫಾಲೋ ಮಾಡ್ತಾ ರಾಜ್ ಕಾಲುವೆ ಬಳಿಗೆ ಬಂದಿದ್ರು ರಾಜ್ ಕಾಲುವೆಯ ಸರ್ವಿಸ್ ರಸ್ತೆಯಲ್ಲಿ ಎಲ್ಲವನ್ನ ನೋಡುತ್ತಾ ಕಮಾಂಡ್ ಮಾಡಿದ್ದಾರೆ ಆ ಬಳಿಕ ಮೊಬೈಲ್ ಫೋನ್ ಎಸ್ದು ಮನೆಗೆ ಹೋಗಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ವಿನಯ್ನ ರೆಡ್ ಕಲರ್ ಜಿ ಓಡಾಟವನ್ನ ಪತ್ತೆ ಮಾಡಿದ ಪೊಲೀಸರು ಅರೆಸ್ಟ್ ಮಾಡುವಷ್ಟರಲ್ಲಿ ಒಂದು ಟೀಮ್ ಬಂದು ಸರೆಂಡರ್ ಆಗಿತ್ತು ದರ್ಶನ್ಗೆ ಎಸಿಪಿ ರ್ಯಾಂಕಿಂಗ್ ಅಧಿಕಾರಿಯಿಂದ ಭದ್ರತೆ ದಾಸನ ಭೇಟಿಗೂ ಮುನ್ನ ಇವರ ಪರ್ಮಿಷನ್ ಕಡ್ಡಾಯ ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಕಂಬಿ ಎಣಿಸ್ತಾರೋ ನಟ ದರ್ಶನ್ ಭೇಟಿಗೆ ಜೈಲಿಗೆ ಹೋಗೋರು ಇನ್ನು ಮುಂದೆ ಎಸಿಪಿ ರ್ಯಾಂಕಿಂಗ್ ಅಧಿಕಾರಿಯ ಪರ್ಮಿಷನ್ ಪಡೆಯುವುದು ಕಡ್ಡಾಯ ಯಾಕಂದ್ರೆ ದರ್ಶನ್ ಇರೋ ಬ್ಯಾರೆಕ್ ಬಳಿ ಅಧಿಕಾರಿ ಒಬ್ಬ್ರನ್ನ ನೇಮಕ ಮಾಡಿದ್ದಾರೆ ಒಟ್ಟು ನಾಲ್ವರು ಸಿಬ್ಬಂದಿ ಭದ್ರತೆಗಾಗಿ ನಿಯೋಜಿಸಲಾಗಿದ್ದು ಇನ್ಸ್ಪೆಕ್ಟರ್ ಗಿಂತಲೂ ಮೇಲಿನ ಅಧಿಕಾರಿಯನ್ನ ನಿಯೋಜಿಸುವುದು ವಿಶೇಷ ಯಾರೇ ಜೈಲಿಗೆ ಭೇಟಿ ಹೋದ್ರೂ ಇವರು ಬಳಿ ಮೊದಲು ಅನುಮತಿ ಪಡೆಯೋದು ಕಡ್ಡಾಯ ಎಸಿಪಿ ರ್ಯಾಂಕಿಂಗ್ ಅಧಿಕಾರಿ ಓಕೆ ಅಂದ ಮೇಲೆ ದರ್ಶನ್ ಬಳಿ ಲೆಟರ್ ಹೋಗುತ್ತೆ ದರ್ಶನ್ ಭೇಟಿ ಮಾಡ್ತೀನಿ ಅಂದ್ರೆ ಭೇಟಿ ಮಾಡಬಹುದು ಇಲ್ಲ ಅಂದ್ರೆ ಇಲ್ಲ ದರ್ಶನ್ ಆದ್ರೂ ದರ್ಶನ್ ಜೊತೆಗೆ ಈ ಅಧಿಕಾರಿಯೂ ಬರ್ತಾರೆ ಈ ಮೂಲಕ ಜೈಲಲ್ಲೂ ದಾಸಾ ಡೆಫ್ರೆಂಟ್ ಆಗಿದ್ದಾರೆ ರೇಣುಕಾ ಸ್ವಾಮಿಯ ಶವವನ್ನ ಸಾಗಿಸಿದ್ದು ಒಂದಲ್ಲ ಎರಡು ಟೀಮ್ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಅವತ್ತು ಆರ್ ಆರ್ ನಗರದ ಶೆಡ್ನಿಂದ ಇದೇ ನಿಖಿಲ್ ನಾಯಕ್ ಹಾಗೆ ರಾಘವೇಂದ್ರ ಮತ್ತೊಬ್ಬ ಕೆ ಶಿವಮೂರ್ತಿ ಈ ಮೂವರು ಸೇರಿ ಸುಮನಹಳ್ಳಿಯ ರಾಜಕಾಲುವೆ ಬಳಿ ಶವವನ್ನು ಬಿಸಾಕಿದರು ಈ ಮೂವರನ್ನು ಈ ಸ್ಕಾರ್ಪಿಯೋ ಕಾರನ್ನು ಹಿಂದಿನಿಂದ ಇದೇ ವಿನಯ್ ಅಂಡ್ ಪ್ರದೋಷ್ ಫಾಲೋವನ್ನು ಮಾಡ್ಕೊಂಬಂದಿದ್ರು ಅಂದರೆ ಈತನ ಜೀಪ್ನಲ್ಲಿ ರೆಡ್ ಕಲರ್ ಜೀಪ್ನಲ್ಲಿ ಫಾಲೋ ಮಾಡ್ಕೊಂಬಂದಿದ್ರು ಸುಮನಹಳ್ಳಿಯವರೆಗೂ ಕೂಡ ಪ್ರದೋಷ್ ವಿನಯ್ ಮತ್ತು ರವಿ ಈ ಮೂವರು ಕೂಡ ಹಿಂದೆ ಮುಂದೆ ಶವ ಹೋಗ್ತಿದ್ದಂಥ ಸ್ಕಾರ್ಪಿಯೋ ಗಾಡಿ ಇದ್ರೆ ಹಿಂದೆ ಇವರು ರೆಡ್ ಕಲರ್ ಜೀಪ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದು ಇವರಿಗೆ ಕಮ್ಯಾಂಡ್ ಮಾಡುವ ಕೆಲಸವನ್ನ ಮಾಡಿದ್ರು ಇದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು ಕ್ಯಾಮ್ರಾ ಪರ್ಸನ್ ವಿನಯ್ ಕುಮಾರ್ ಜೊತೆ ನರಸಿಂಹ ಮೂರ್ತಿ ಪಬ್ಲಿಕ್ ಟ್ರೇವೆ